ಅವ್ರು ಕಂಟ್ರೋಲ್ ಮಾಡಿ ಇಲ್ಲ ಅಲ್ಲಿ ಹೋಗ್ಬರ್ರಿ ಸರ್ ಬರ್ರಿ ಏನು ಬೇಡ್ರಿ ಬರ್ರಿ ಕಡೆ ಬರ್ರಿ 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 ಇರ್ಲಿ ಇರ್ಲಿ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಇಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ನಾನೆಲ್ಲ ಮಾತಾಡಿದ್ದೀನಿ, ನೀವು ಡಿಪಾರ್ಟ್ಮೆಂಟ್ನವ್ರು ಏನೂ ತಿಳ್ಕೊಳ್ಳಿ ಇಲ್ಲ, ನಮ್ಮ ಕರ್ತವ್ಯ ಅದ, ಅದಕ್ಕೆ ಏನು ಮಾಡ್ತೀವಿ ಏನು ಮಾಡ್ತೀವಿ ಏನಿಲ್ಲಪ್ಪ, ನಾವೀಗ ಅಲ್ಲಿ ನಾವು ನಮ್ಮ ನಾಯಕರ ಅಂದರೆ ನಮ್ಮ ಎದುರು ಸರ್ ನಾವು ಶಾಂತತಾ ಭಂಗ ಮಾಡಿದ್ರೆ ನೀವು ಹೇಳಿ ನಾವು ನೋಡ್ರಿ, ನಾವು ಶಾಂತತಾ ಭಂಗಕ್ಕೆ ತಂದಿಲ್ಲ, ಏನೂ ತಂದಿಲ್ಲ, ನಮ್ಮ ಮೇಲೆ ಏನು ದೊಡ್ಡ ದೊಡ್ಡ ಆರೋಪಗಳನ್ನು ಬರಿಸಾರಲ್ಲ ಅವರು, ಆ ಆರೋಪಗಳನ್ನು ಕೇಳಲಿಕ್ಕೆ ಬಂದಿಲ್ಲ. ಅವ್ರು ಹೇಳಿದ್ರೆ ಸರಿ, ಹೇಳಿಲ್ಲ ಅಂದ್ರೂ ಸರಿ. ಈಗ ನಾವು ಕೊಟ್ಟ ತಾರೀಕಿಗೆ ಅವ್ರ ಮನೆ ಮುಂದೆ ಬರ್ತೀವಿ ಅಂತ ಹೇಳಿವಿ, ನಾವು ಬಂದೀವಿ, ದಯವಿಟ್ಟು ನಮಗೆ ಅವಕಾಶ ಕೊಡ್ರಿ. ನಾವು ಶಾಂತತಾ ಭಂಗ ಮಾಡಲ್ಲ, ನಾವು ಯಾವುದೂ ತೊಂದರೆ ಮಾಡಲ್ಲ. ಆಮೇಲೆ ನಾನು ಒಬ್ಬ ಮಠಾಧಿಪತಿ ಇದ್ದೀನಿ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಿರುಗಾಡ್ದವನಿದ್ದೀನಿ, ಹೋರಾಟಗಳನ್ನು ನೋಡಿದವನಿದ್ದೀನಿ. ಸಚಿವರು ವಿಧಾನಸೌಧದಲ್ಲಿ ಕೂತ್ಕೊಂಡು ನನ್ನ ಬಗ್ಗೆ ಬಹಳ ಅಲ್ಲಸಲ್ಲದ ಆರೋಪಗಳನ್ನು ಮಾಡಿರೋದ್ರಿಂದ ನಾನು ಅವರ ಆರೋಪ ಸಾಬೀತುಪಡಿಸ್ರಿ ಅಂತ ಹೊಂಟಿದ್ದೆ. ಸಾಬೀತುಪಡಿಸಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ. ಈಗ ವಾತಾವರಣ ಅಲ್ಲ, ನಾನು ಒಂದು ವಾರ ಮೊದಲು ಹೇಳಿದ್ರೆ ನಾನು ಇವತ್ತು ಹೇಳಿ ಬಂದಿಲ್ಲ ಏನಿಲ್ಲ. ನಿಮ್ಮ ಇಲಾಖೆಗೆ ನಾನು ಪತ್ರ ಕೊಟ್ಟಿದ್ದೀನಿ, ಇಲಾಖೆಗೆ ಪತ್ರ ಕೊಟ್ಟ ನಂತರದಲ್ಲಿ ನಾನು ಈ ಕಡೆ ಬಂದಿದ್ದೀನಿ. ಆಮೇಲೆ ಅವರಿಗೆ ನಾವು ಯಾವುದೂ ನಾನೊಬ್ಬ ಮಠಾಧಿಪತಿ ಅನ್ನೋದು ತಮ್ಮ ತಲೆಯಾಗಿರಲಿ ಅವ್ರ ತಲೆಯಾಗೂ ಇರಲಿ, ನನಗೆ ಶಾಂತಿ ಬಗ್ಗೆ ಭಾಳ ಕಾಳಜಿ ಇದೆ. ಒಂದೊಂದು ಲಕ್ಷ ಮಂದಿ ಸೇರಿಸಿ ಹುಬ್ಬಳ್ಳಿ ಒಳಗೆ ಪ್ರವಚನ ಮಾಡಿದ್ರೆ ಒಬ್ಬ ಪೊಲೀಸರು ಸಹಾಯ ಕೇಳಿಲ್ಲ. ನಾವು ನಮಗೆ ಗೊತ್ತು ಶಾಂತಿ ಪಾಠ ಮಾಡಬೇಕು ಅಂತೇಳಿ. ನಾವು ಶಾಂತಿಯನ್ನು ಉಂಟು ಮಾಡೋ ಸ್ವಾಮಿಗಳೇ ಹೊರತಾಗಿ ಕ್ರಾಂತಿಯನ್ನು ಉಂಟು ಮಾಡೋ ಸ್ವಾಮಿಗಳಲ್ಲ. ಇಲ್ಲ ನಾನೇನ್ಗ ನಾ ಏನ್ ಹೇಳ್ತೀನಿ ನೋಡ್ರಿ, ನಾನೇನು ಮಂದಿ ಕಟ್ಕೊಂಡು ಬಂದಿಲ್ಲ, ಯಾರಿಗೂ ಬೇರೆ ಯಾರನ್ನೂ ಕಟ್ಕೊಂಡು ಬಂದಿಲ್ಲ. ನಾವೊಬ್ಬ ನನ್ನ ನ್ಯಾಯ ಕೇಳಕ್ ಹೊಂಟೀನಿ, ನನ್ನ ನ್ಯಾಯ ಕೇಳಕ್ ಅವಕಾಶ ಕೊಡ್ರಿ. ಎಷ್ಟು ಕೆಟ್ಟ ಶಬ್ದಗಳನ್ನ ಬಳಸಿ ಹೇಳ್ಯಾರ ಅನ್ನೋದನ್ನ ವಿಚಾರ ಮಾಡ್ರಿ. ನೀವು ನನ್ನಿಂದ ಒಂದು ಏನಾದ್ರೂ ಸಣ್ಣ